ನಿನ್ನೆ ಎಲೆಕ್ಷನ್ ಮುಗಿತು, ಕೆಲವರು ರಿಲ್ಯಾಕ್ಸ್ ಮೂಡ್ನಲ್ಲಿದ್ದರೆ ಇನ್ನು ಕೆಲವರು ಸೋಲು ಗೆಲುವಿನ ಲೆಕ್ಕಾಚಾರದಲ್ಲಿದ್ದಾರೆ. ಈ ಬೆನ್ನಲ್ಲೇ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಳರಾಜಕಾರಣದ ವಿಚಾರ, ಹೊಂದಾಣಿಕೆಯ ವಿಚಾರ ಮುನ್ನೆಲೆಗೆ ಬಂದಿದೆ. ಫಲಿತಾಂಶಕ್ಕೂ ಮುನ್ನವೇ ತಾರಕಕ್ಕೇರಿದೆ ಚಾಮುಂಡೇಶ್ವರಿ ಕದನ. ಹೊಂದಾಣಿಕೆ ರಾಜಕೀಯ, ಸಿದ್ದು ಹೇಳಿಕೆಗೆ GTD ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ಚಾಮುಂಡೇಶ್ವರಿ ರಾಜಕಾರಣವೇ ಗೊತ್ತಿಲ್ಲ ಅಂಥೇಳಿ ಗುಡುಗಿದ್ದಾರೆ. ಸಿದ್ದರಾಮಯ್ಯ ರೀತಿ ಅಧಿಕಾರಕ್ಕಾಗಿ ಮನೆಯ ಬಾಗಿಲಿಗೆ ನಾನು ಹೋದವನಲ್ಲ, ಸಿದ್ದರಾಮಯ್ಯ ಬರೀ ದ್ವೇಷಕ್ಕೆ ರಾಜಕಾರಣವನ್ನ ಮಾಡಿದವರು, ಸಿದ್ದರಾಮಯ್ಯ ವಿರುದ್ಧ ಗುಡುಗಿದ್ದಾರೆ GT ದೇವೇಗೌಡರು. ಸಿದ್ದರಾಮಯ್ಯನವರು ಆ ಒಂದು ಮಾತು ಈಗ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಹೊಸ ಕಿಚ್ಚನ್ನು ಹೊತ್ತಿಸಿರುವಂತಹದ್ದು. ಸಿದ್ದರಾಮಯ್ಯನವರ ಹೇಳಿಕೆಗೆ ಈಗ GT ದೇವೇಗೌಡರು ತಿರುಗೇಟನ್ನು ಕೊಡುವಂತಹ ಕೆಲಸ ಮಾಡಿದ್ದಾರೆ. ಸುಮ್ಮನೆ ಅನ್ಯಾಯ ಮಾಡ್ಕೊಳ್ಳೋದಿಲ್ಲ. ಯಾರು ಹೇಳಿದ್ರು ಸಿದ್ದರಾಮಯ್ಯನವ್ರಿಗೆ ಈ ಕ್ಷೇತ್ರ ಇಷ್ಟು ವರ್ಷ ಇದ್ರು, ಯಾವ ಅಭ್ಯರ್ಥಿ ಆಯ್ಕೆ ಮಾಡಬೇಕು ಅಂತ ಗೊತ್ತಿಲ್ಲ. ತಾಲೂಕು ಪಂಚಾಯತಿಯಿಂದ ಸೋತವನೆ ಅಪ್ಪ ಮಗ, ಡೈರಿಲಿ ಸೋತವನೆ, APMC ಸೋತವನೆ, ಅವನ್ನ ರಾಷ್ಟ್ರೀಯ ಪಕ್ಷ ಕರ್ಕೊಂಬಂದು 15 ದಿವಸಕ್ಕೆ ಅಭ್ಯರ್ಥಿ ಮಾಡ್ತಾರೆ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವ್ರು ಗೊತ್ತಾ ಚಾಮುಂಡೇಶ್ವರಿ ಕ್ಷೇತ್ರ ಈಗ ಹೆಂಗಾಗಿದೆ ಅಂತ ಗೊತ್ತಿರೋ, ನಿಲ್ಲಿಸ್ತಿದ್ರಾ? ಅವನ್ನ ಬುಕ್ ಮಾಡ್ಬೇಕಾ? ನಾನು ಯಾವ ಓಟದಿಂದ ಬುಕ್ ಮಾಡಲಿ ಅವನಿಗೆ? ಅವನ ಊರಲ್ಲಿ ಓಟಿಲ್ಲ, ಜೈಪುರದಲ್ಲಿ ಓಟಿಲ್ಲ, ಅವನ್ ತಂದು ನಾನು ಬುಕ್ ಮಾಡ್ಬೇಕಾ ಅವ್ರನ್ನ? ನನ್ನ ಜೊತೆ 10 ವರ್ಷ ಇವ್ರು ಏನು ಹೇಳ್ತಿದ್ರು, ಅವರು ಪಂಚಪಾಂಡವರು ನಾವೇ ಗೆಲ್ಸಿದ್ದು ಅಂತ ಹೇಳ್ತಿದ್ರಲ್ಲ ಅವರೆಲ್ಲ, ಇವತ್ತು ಕಂಡು ಮಾತಾಡಿಲ್ಲ ನಾನು. ಅವ್ರು ಏನೇನು ಯಾರ ಜೊತೆ ಇದ್ದರು ಇಷ್ಟು ವರ್ಷಗಳ ಕಾಲ, ಹೆಂಗೆ ಬೆಳೆದ್ರು ಈಗ ಹೇಳಲಿ ಅವ್ರನ್ನ, ಈಗ ಕೇಳಲಿ ಅವ್ರನ್ನ. ಅವ್ರಿಗೆ ಇರಲಿಲ್ಲ ಅವ್ರ ಜೊತೆಯಲ್ಲಿ. ನೆನ್ನೆ ಹೇಳ್ತಾರೆ ನನ್ನ ಮಗನ ನಿಲ್ಲಿಸ್ತಿದೆ ಅಂತ, ನಿಲ್ಲಿಸೋರು ಮರಿಗೋಳ ಇತ್ತಿಲ್ವ? ನಿಲ್ಲಿಸೋರು ಸತ್ಯಪ್ಪನ ಮಗ ಇತ್ತಿಲ್ವ? ನಿಲ್ಲಿಸೋರು ಕೃಷ್ಣಕುಮಾರ್ ಇತ್ತಿಲ್ವ? ಗೌರವಯುತವಾಗಿ ಅವರು ಸೋಲರಲ್ಲ, ನಿಲ್ಲಿಸಿದ ಯಾರನ್ನ ನೀವು ಆಯ್ಕೆ ಮಾಡಿದ ಯಾರನ್ನ ನೀವು ಕೇಳಿ ಇದ್ನ ಸಿದ್ದರಾಮಯ್ಯನವ್ರಿಗೆ ಗೊತ್ತಾಯ್ತದೆ. ಅವ್ರಿಗೆ 25 ವರ್ಷ ನನ್ನ ಜೊತೆಯಲ್ಲಿ ದುಡಿದುದನ್ನೇ ಅವ್ರ ಬಾಯಲ್ಲಿ ಹೇಳಲ್ಲ ಅವರು, ಒಂದು ದಿವಸ ಹೇಳಲ್ಲ. GT ದೇವೇಗೌಡ ಇಷ್ಟೆಲ್ಲ ದುಡ್ದವ್ ನನಗೆ ಅಂತ, ನಾನು ಅವ್ರನ್ನ ಫಸ್ಟ್ ನಾವೆಲ್ಲ ಸೇರಿ, ನಾನು ಕೃಷ್ಣ ಮಹಾದೇವ, ಲಾಯಸಿದ್ದೇಗೌಡ, ಕೆಂಪೇಗೌಡ ಎಲ್ಲ ಸೇರಿ ಅವ್ರನ್ನ MLA ಮಾಡಿದ್ದು, ಅವೆಲ್ಲ ಒಟ್ಟುಗೂಡಿ ಎಲ್ಲ ದುಡ್ಡು ಹಾಕ್ಕೊಂಡು ಅವ್ರು ಗೆದ್ದ ಮೇಲೆ ನಮ್ಮ ಏನಾಯಿತು ಆಮೇಲೆ 87 ನನಗೆ ಸಪೋರ್ಟ್ ಮಾಡಿದ್ರು. 87 ಜಿಲ್ಲಾ ಪರಿಷತ್ತಲ್ಲಿ ನಾನು ಮಾಡೋರೆ, ನಾನು ಅವ್ರಿಗೆ ಅಲ್ಲಿಂದ ಇಚ್ಚಿಗೆ, ನಾವು ಅವ್ರಿಗೆ ಅವ್ರು ನಮಗೆ 20 ವರ್ಷ ಮಾಡ್ಕೊಂಬಂದಿವಿ. 25 ವರ್ಷ ಸಿದ್ದರಾಮಯ್ಯನವ್ರಿಗೆ ಇವತ್ತಿನ ಪರಿಸ್ಥಿತಿ ಚಾಮುಂಡೇಶ್ವರ ಏನು ಅಂತ ಗೊತ್ತಿಲ್ಲ ಅವ್ರಿಗೆ. ಚಾಮುಂಡೇಶ್ವರಿ ಉಪಚುನಾವಣೆಯಲ್ಲಿ ನಾನು ಯಾವ್ರಿಗಾರು ಕ್ಯಾನ್ವಸ್ಗೆ ಹೋಗಿದ್ದ, ಒಂದಳ್ಳಿ ಕ್ಯಾನ್ವಸ್ಗೆ ಹೋಗಿದ್ದ, ಕುಮಾರಸ್ವಾಮಿಯವ್ರು ಕರ್ಕೋದ್ರ, ದೇವೇಗೌಡರು ಕರೆದ್ರೆ ನನಗೆ, ಅವತ್ತೇ ಆರೋಗ್ಯರು ನಾನೇನೋ ವಿರುದ್ಧ ಕ್ಯಾನ್ವಸ್ ಮಾಡಿದರೆ. ಉಪಚುನಾವಣೆಯಲ್ಲಿ ಸಿದ್ದರಾಮಯ್ಯವ್ರು ಇರ್ತಿರ್ಲಿಲ್ಲ, ಉಪಚುನಾವಣೆಯಲ್ಲಿ ಸೋತೋಗ್ರು ಅಂದೆ, ಅವ್ರ ವಿರುದ್ಧ ಕ್ಯಾನ್ವಸ್ ಮಾಡಲಿಲ್ಲ, ನಾನು ಮಾಡಿಲ್ಲ, ಯಾವ್ರಿಗೂ ಹೋಗಲೂ ಇಲ್ಲ. ಕಾರಣ ಇವ್ರು ನನ್ನ ಕೈ ಬಿಟ್ಟರು ಅರ್ಧಕ್ಕೆ. ಸಿದ್ದರಾಮಯ್ಯ ತಮ್ಮ ತಪ್ಪನ್ನ ಮುಚ್ಚಿಟ್ಕೊಳ್ಳೋಕೆ ಅವನ್ ಯಾರು ರೀ ಬುಕ್ ಮಾಡಕ್ಕೆ ಹಂಗಂತಾರ ಅವ್ರ ಬಾಯಿಂದ? ಬುಕ್ ಅವನ್ನ ಅವನ ಯಾವ ಬುಕ್ಕು ಯಾವ ಬುಕ್ಕು ಕೇಳ್ರಿ. ಹೌದು ನನಗೆ ಮಾಡಿದಾರೆ, ಇವ್ರಿಗೂ ಮಾಡ್ತಾರೆ, ನನಗೆ ಮೋಸ ಮಾಡೋರು ತಾನೇ ಇವ್ರು ಕರ್ಕೊಂಬಂದಿರೋದು. GT ದೇವೇಗೌಡನಿಗೆ 8 ವರ್ಷ ಇದ್ದು APMC ಚೇರ್ಮನ್ನು, ಡೈರಿ ಚೇರ್ಮನ್ನು ಎಲ್ಲ ಕೊಟ್ಟು ಎಲ್ಲ ಇಲ್ಲ ಅನುಭವಿಸಿ, 2 ಗುಟ್ಟದ ಕಾರು ಅನುಭವಿಸಿದ್ದಾರೆ, ಬಂದು ಮೋಸ ಮಾಡಿದ್ರಲ್ಲ. ಯಾವ್ಯಾವ್ದ್ರಲ್ಲಿ ಮೋಸ ಮಾಡಿದ್ರು? ಅವ್ರಿಗೆ ತಾನೇ ಕೊಟ್ಟಿದ್ದು ಇವರು, ಅದಕ್ಕೆ ಇವರು ಮೋಸ. ನನ್ನ ಜೊತೆ ನಾನು ಬಾಗಿಲು ಸೇರಿಸಲ್ಲ, ನನ್ನ ಜೊತೆ ಇಂಥವ್ರನ್ನ 5 ಜನನ ಮಾತಾಡ್ತಿಲ್ಲ, ಅಷ್ಟೇ ಅಲ್ಲ ಮಂಜೇಗೌಡ ಮಾತಾಡ್ತಿಲ್ಲ,
ಎಮ್ ಎಲ್ ಸಿನ ಅವ್ರ ಹಂಗೆ ಎದುರ್ಕತ್ತೀನಿ ನಾನು, ಅವ್ರ ಹಂಗೆ ಎದುರ್ಕತ್ತೀನ, ಅವ್ರು ಬುಕ್ ಮಾಡ್ಬೇಕು ನಾನು. ಯಾರು ನಾನು ಯಾವುದೇ ಚುನಾವಣೆಯಲ್ಲಿ ಹೋದ ಸರಿ ಕಾಂಗ್ರೆಸ್ಸವರು ನಾನು ಮಾ ಯಾರು ಮಾಡಿದ್ರು ನನಗೆ ಒಬ್ಬ ಕಾಂಗ್ರೆಸ್ಗೆ ಒಂದು ರೂಪಾಯಿ ದುಡ್ಡು ಕೊಟ್ಟಿದ್ದೆ ನಾನು ಸಿದ್ದರಾಮಯ್ಯ ನಿಂತಾಗ. ಏ ಕಾಂಗ್ರೆಸ್ಸವರೆಲ್ಲ ಸಪೋರ್ಟ್ ಕಾಂಗ್ರೆಸ್ ಸಪೋರ್ಟ್ ಮಾಡೋರು ನನಗೆ. ಯಾವ ಕಾಂಗ್ರೆಸ್ಸವರು ಬೇರೆಯವ್ರನ್ನ ಬುಕ್ ಮಾಡೋ ರೂಢಿ ನನ್ನ ಜಯಮಾನದಲ್ಲಿ ಗೆಲ್ಲಿಸುವಲ್ಲಿ ಇದು ಮಾಡ್ಕೊ ಬಂದಿಲ್ಲ ನಾನು.